ನಂಜುಂಡಣ್ಣ ಅವರ ಆಕ್ಟಿಂಗ್ ಮಾತ್ರ ಇನ್ನೂ ಸೂಪರ್. ಮೂವಿಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ನಂಜುಂಡಣ್ಣ ಸಾಂಗ್ ಬತ್ತಿದಂಗೆ ಥಿಯೇಟರ್ ನಿಶಬ್ದ ಆಗುತ್ತೆ. ನಂಜುಂಡ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಾಕದಾಗಿತ್ತು ಪಿಕ್ಚರ್. ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ, ಅವ್ರು ಏನೇ ವಿಜಿಲ್ ಕೊಟ್ಟಿದ್ದಾರೆ, ಏನೇ ಬಂದಿನ ಹತ್ರ ಫೋಟೋ ತಗೊಂಡವ್ರು ಅಂದ್ರೆ ಅದಕ್ಕೆಲ್ಲ ಸಲಗ ಸೂರ್ಯನವರನ್ನೇ, ಅವ್ರಿಗೆ ಎಷ್ಟು ಟ್ಯಾಂಕ್ಸ್, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಬಾಸ್ ಚೆನ್ನಾಗಿದ್ದೀರಾ? ಮಾರಿಗುಡ್ಡದ ಗಡ್ಡಧಾರಿಗಳು ಸಿನಿಮಾ ರಿಲೀಸ್ ಆಗಿರೋ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಸ್, ಸಲಗ ಸೂರಿ ಅವರು ರಗಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ. ಪ್ರತಿಯೊಬ್ಬರ ಪಾತ್ರನೂ ಕೂಡ ತುಂಬಾ ವಿಭಿನ್ನವಾಗಿದೆ, ಮತ್ತೆ ತುಂಬಾ ಅಚ್ಚುಕಟ್ಟಾಗಿ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಂಜುಂಡರವರು ಕೂಡ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಮಾರಿಗುಡ್ಡದ ಗಡ್ಡಧಾರಿಗಳು ಸಿನಿಮಾದಲ್ಲಿ ನಂಜುಂಡರವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇವರು ಮೂಲತಃ ಮಳವಳ್ಳಿಯವರು. ಇವರ ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿರ್ತಕ್ಕಂಥ ಜನರು ಇವರಿಗೆ ಬೆಂಬಲ ಕೊಡುವುದಕ್ಕೆ ಮಹಾಲಕ್ಷ್ಮಿ ಥಿಯೇಟರ್ಗೆ ಬಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಮಾಡಿ ಸಿನಿಮಾ ನೋಡಿ ರಿವ್ಯೂ ಕೂಡ ಕೊಟ್ಟಿರುತ್ತಾರೆ. ಮಳವಳ್ಳಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಷ್ಟೇ ನಂಜುಂಡಾರವ್ರಿಗೆ ಸಿಕ್ಕಾಪಟ್ಟೆ ಸಾಥ್ ಕೊಡ್ತಿದ್ದಾರೆ. ಐ ತಿಂಕ್ ನೀವೇ ನೋಡ್ತಿದ್ದೀರಾ ಅನ್ಸುತ್ತೆ, ಈ ಮಹಾಲಕ್ಷ್ಮಿ ಥಿಯೇಟರ್ ಹಿಂಭಾಗನೇ ರಾಜೇಶ್ವರಿ ಥಿಯೇಟರ್ ಅಂತ ಇದೆ. ಈ ರಾಜೇಶ್ವರಿ ಥಿಯೇಟರ್ನಲ್ಲಿ ಮಾರಿಗುಡ್ಡದ ಗಡ್ಡಧಾರಿಗಳು ಸಿನಿಮಾ ರಿಲೀಸ್ ಆಗಿರುತ್ತೆ. ನಂಜುಂಡಾರವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ರು. ಐ ತಿಂಕ್ ನೀವೇ ನೋಡ್ತಿದ್ದೀರಾ ಅನ್ಸುತ್ತೆ ಈ ಸೆಲೆಬ್ರೇಷನ್ನ, ಎಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದಲ್ಲದೆ ನಂಜುಂಡಾರವರು ಕೂಡ ಅವರೊಟ್ಟಿಗೆ ಒಂದು ಹೆಜ್ಜೆಯನ್ನು ಕೂಡ ಹಾಕಿರ್ತಾರೆ. ಅದಲ್ಲದೆ ಚಿತ್ರ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ನಂಜುಂಡಾರ್ ಅವರಿಗೆ ಆಶೀರ್ವದಿಸಿದ್ದಾರೆ. ಸಾಕದಾಗೈತು ಪಿಕ್ಚರ್, ಯಾವ ಮೂಲೆಯಲ್ಲಿ ಇದ್ರು ಎಲ್ಲ ನೋಡ್ಬೋದಾಯ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಲಾಸ್ಟ್ ಎಂಡಿಂಗ್ ಸೀನರಿ ತುಂಬಾ ಚೆನ್ನಾಗಿದೆ. ಕಟ್ಕನ್ಗೂ ಒಳ್ಳೆ ಹೃದಯನ ಪರಿವರ್ತನೆ ಮಾಡುದು ಸೀನರಿ, ಕತೆ ಚೆನ್ನಾಗಿದೆ. ಮಾತ್ರ ಸಕಾಲ ಪಿಕ್ಚರ್, ಲವ್ ಸ್ಟೋರಿ ಇದೆ, ಪೈಸ್ ಇದೆ, ಒಳ್ಳೆ ಮಾತುಗಳು ಚೆನ್ನಾಗಿದೆ. ಜನಗಳ ಅಭಿಮಾನಿಗಳು ಎಲ್ಲ ಬಂದು ನೋಡ್ಲಿ, ತಲೆ ಕಷ್ಟಪಡೆ. ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ, ಮಗು ಸೆಂಟಿಮೆಂಟ್ ಚೆನ್ನಾಗಿದೆ. ನೋಡ್ಬೋದು ಚೆನ್ನಾಗಿದೆ, ಹೊಸ ಕಲಾವಿದರನ್ನು ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ನೋಡಿ. ಸಲಗ ಸೂರ್ಯಣ್ಣ ಅವರು ಸಖತ್ ಆಕ್ಟ್ ಮಾಡಿದ್ದಾರೆ, ಹಾಗೂ ಅಲ್ಲದೆ ನಮ್ಮ ನಂಜುಂಡ ಅವರು ಎಲ್ಲ ಇಡೀ ಟೀಮ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಗಿರ್ಬೋದು, ಪ್ರವೀಣ್ ಅಣ್ಣ ಇರ್ಬೋದು, ಎಲ್ಲರೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಹೊಸ ಕಲಾವಿದರಿಗೆ ಅವಕಾಶ ಕೊಡ್ಬೇಕು, ಯಾವ್ದೋ ಸಿನಿಮಾ ಬಂದ್ರು ಈಗ ಕೊಡೋದು ಕೇಳ್ಕೊಳ್ಳಿ. ಫಸ್ಟ್ ಕನ್ನಡ ಸಿನಿಮಾ ನೋಡೋದು ಏರ್ ಥಿಯೇಟರ್ ಅಲ್ವಾ, ವಾರಕ್ಕೆ ಎರಡು ಸಿನಿಮಾ ನೋಡೇ ನೋಡ್ತೀನಿ ನಾನು. ಅವ್ರು ಒಳ್ಳೆ ಸಿನಿಮಾ ಮಾಡೋರೆ, ನಮ್ಮ ಮಲ್ಲನಾಥ್ಪುರದವ್ರು ಅಂತ. ಸಾಕದಾಗೈತು ಪಿಕ್ಚರ್, ಯಾವ ಮೂಲೆಯಲ್ಲಿ ಇದ್ರು ಎಲ್ಲ ನೋಡ್ಬೋದಾಯ್ತು. ಸಾಕದಾಗೈತು ಪಿಕ್ಚರ್, ಅದ್ರ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸೂಗಳು ಚೆನ್ನಾಗೈತೆ. ಕಾಡಲ್ಲಿ ಹೆಂಗ್ ಬದುಕ್ತಾರೆ ಹಂಗಿರ್ತಾರೆ. ಮೂವಿ ತುಂಬಾ ಚೆನ್ನಾಗಿದೆ. ನಂಜುಂಡ ಸರ್ ಆಗ್ಲಿ, ಪ್ರವೀಣ್ ಸರ್ ಆಗ್ಲಿ, ಸೂರ್ಯಣ್ಣ ಸರ್, ನಾನ್ ದೊಡ್ಡ ಫ್ಯಾನ್ ಸೂರ್ಯಣ್ಣಂದು. ತುಂಬಾ ತುಂಬಾ ಚೆನ್ನಾಗಿದೆ, ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತ ಮೂವಿ ಇದು. ಎಲ್ಲರೂ ಬಂದು ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿ. ನಂಜುಂಡ ಸರ್, ಅಯ್ಯೋ ನಾ ಫಸ್ಟ್ ಅದೇ ಹೇಳಿದೆ ನಾನು, ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಸೂಪರ್ ಮಾಡೋರು ಮಾತ್ರ ಸಖತ್ ಅವ್ರ ಪಿಕ್ಚರ್ ಮಾತ್ರ ಒಳ್ಳೆ, ಯಾರು ಆಕ್ಟಿಂಗ್ ಒಂದು ಕಮ್ಮಿ ಮಾಡಿಲ್ಲ. ಸಖತ್ ಮಾಡೋರು, ಒಳ್ಳೆ ಮ್ಯೂಸಿಕರು, ಕನ್ನಡದಲ್ಲಿ ಇದೇ ತರ ಇದ್ರ ನಂಗೆ ಕಾಯಿಸ್ತದೆ ಕೈ ಬಿಡೋದು. ಓಕೆನಾ ಅಣ್ಣ, ಚಿಂದಿ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರು. ಕನ್ನಡ ಹೀರೋಗಳು ಬೆಳಿಬೇಕು, ಕನ್ನಡ ಚೆನ್ನಾಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಚಿಂದಿ ಫಿಲ್ಮ್ ಮದರ್ ಸೆಂಟಿಮೆಂಟು, ನನಗೂ ಅಷ್ಟೇ ಮದರ್ ಸೆಂಟಿಮೆಂಟು. ಫಿಲಮ್ ತುಂಬ ಚೆನ್ನಾಗೈತೆ, ಚೆನ್ನಾಗಿ ಓಡಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ, ಹೊಸ ಹೊಸ ಹೀರೋಗಳು ಹುಟ್ಟಲಿ ಅಷ್ಟೇ, ಇನ್ನೇನು ಕೇಳ್ಕೊಂಡು. ಹಂಗೆ ನಂಜುಂಡ ಅವ್ರಿಗೆ ಮತ್ತೆ ಸಲಗ ಸೂರ್ಯ ಅಣ್ಣನಿಗೆ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಮೂವಿಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ವಿಲನ್ ಅಂತೂ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ನೀವೇ ಬಂದಿಲ್ಲ ಥಿಯೇಟರ್ ಅಲ್ಲಿ ನೋಡ್ಬೇಕು, ಎಲ್ಲ ಚೆನ್ನಾಗಿದೆ. ಮಸ್ತಾಗೈತೆ, ಏನು ಮಾತಾಡೋಷ್ಟೇ ಇಲ್ಲ. ಯಾವ ಸೀನು ಎಲ್ಲ ಚಿಂದಿಯಾಗೈತೆ ಸರ್, ಏನು ಮಾತಾಡ. ಫಿಲಮ್ ಮಾತ್ರ ಸೂಪರ್, ನಂಜುಂಡಣ್ಣ ಅವ್ರ ಆಕ್ಟಿಂಗ್ ಮಾತ್ರ ಇನ್ನೂ ಸೂಪರ್. ಮೂವಿ ಚೆನ್ನಾಗಿದೆ. ನಂಜುಂಡ ಅಲಿಯಾಸ್ ಮಾದ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆಕ್ಟಿಂಗ್. ತುಂಬಾ ಖುಷಿ ಆಗ್ತದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಸಲಗ ಸೂರ್ಯಣ್ಣ ಅವ್ರಿಗೆ ತುಂಬಾ ಟ್ಯಾಂಕ್ಸ್ ಹೇಳ್ಬೇಕು. ನಾನು ಹುಟ್ಟೂರಲ್ಲಿ ಮಳವಳ್ಳಿಯಲ್ಲಿ ನಂಜುಂಡ ಯಾರಂತ ಇವತ್ತು ಸಲಗ ಸೂರ್ಯಣ್ಣ ತೋರಿಸಿದಾರೆ. ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಏನ್ ತರ ಫೀಲ್ ಆಯ್ತು ನೋಡಿದಾಗ, ಬಿಸಿಲ್ ಆಗ್ತಾಗ ನೀವು ಬಂದಾಗ? ಪ್ರೇಕ್ಷಕರು ನೋಡ್ತಾವ್ರಂದ್ರೆ ಒಂದ್ ಕಡೆ ತುಂಬಾ ಖುಷಿ, ಒಂದ್ ಕಡೆ ಅಳು, ಒಂದ್ ಕಡೆ ಭಯ, ತುಂಬಾನೇ ಭಯ ಇತ್ತು.
ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಜನಗಳ ಮುಂದೆ ಬಂದಾಗ ಏನು ಅನಿಸ್ಲಿಲ್ಲ, ತುಂಬಾ ಖುಷಿ ಆಯಿತು. ಏನು ಹೇಳ್ಬೇಕು, ಮತ್ತೆ ಬರ್ತಾ ಇಲ್ಲ. ಎಸ್ಪೆಷಲಿ ಇಂಪೋರ್ಷನ್ ಬಂದಾಗ ಎಲ್ಲರೂ ವಿಜಿಲ್ ಹಾಕೋದು ಅಥವಾ ಫೋಟೋ ತಕ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅವ್ರು ಏನೇ ವಿಜಿಲ್ ಕೊಟ್ಟಿದ್ದಾರೆ, ಏನೇ ಬಂದಿನ ಹತ್ರ ಫೋಟೋ ತಗೊಂಡವ್ರು ಅಂದರೆ ಅದಕ್ಕೆಲ್ಲ ಸಲಗ ಸೂರ್ಯನವರನ್ನೇ. ಅವ್ರಿಗೆ ಎಷ್ಟು ಟ್ಯಾಂಕ್ಸ್, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಆಡಿಯನ್ಸ್ಗೆ ಏನು ಹೇಳ್ತೀನಿ, ಅಭಿಮಾನಿದವ್ರಿಗೆಲ್ಲ ತುಂಬ ಚೆನ್ನಾಗಿ ಬಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾರೆ ಪಿಕ್ಚರು. ಅಲ್ಲೂ ಬೆಂಗಳೂರನ್ನು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ, ಇಲ್ಲಿ ಮಳವಳ್ಳಿನೂ ಚೆನ್ನಾಗಿದೆ, ಎಲ್ಲ ಕಡೆ ಬೆಂಗಳೂರು, ಮಳವಳ್ಳಿ, ಉತ್ತರ ಕರ್ನಾಟಕ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದೊಳ್ಳೆ ಸಿನಿಮಾ ನೋಡೋಕ್ಕೋಸ್ಕರ ಬೆಂಗಳೂರಿಂದ ಮಂಡ್ಯದವರೆಗೂ ಬಂದಿದ್ದೀವಿ ಅಂದರೆ ನಮ್ಮ ನಂಜುನಣ್ಣಗೋಸ್ಕರ, ಮಳವಳ್ಳಿ ತನಕ ಬಂದಿದ್ದೀವಿ ಅಂದರೆ ನಮ್ಮ ನಂಜುನಣ್ಣಗೋಸ್ಕರ. ಯಾಕೆಂದರೆ ಈ ಮಾರಿಗುಡ್ಡದ ಗಡ್ಡಧಾರಿಗಳು ಸಿನಿಮಾ ಒಂಥರ ವೈಲೆನ್ಸ್, ತುಂಬ ವೈಲೆನ್ಸ್ ಆಗಿದೆ. ಆದರೂ ಏನೋ ಒಂದು ಅರ್ಥಪೂರ್ಣವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದರೆ. ಎಲ್ಲ ಪಾತ್ರನೂ ತುಂಬ ಅಚ್ಚುಕಟ್ಟಾಗಿ ಅವ್ರು ಕೊಟ್ಟಿರೋ ನಟನೆಯನ್ನು ತುಂಬ ಅದ್ಭುತವಾಗಿ ಮಾಡಿದರೆ. ಅದರಲ್ಲೂ ನಮ್ಮ ಮಳವಳ್ಳಿ ಜನತೆ, ನಮ್ಮ ನಂಜುನಣ್ಣನಲ್ಲಿರೋ ಪ್ರೀತಿನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಪ್ರತಿಯೊಬ್ಬರು ಬಂದು ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಒಳ್ಳೆ ವಿಜಿಲ್ಗಳು ಕೇಳಿಸಿದ್ರೆ ತುಂಬ ಖುಷಿಯಾಯಿತು. ಬ್ಲೈಂಡ್ ಪಾತ್ರದಲ್ಲಿ ಹಲವಾರು ನಟರು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬ ದೊಡ್ಡ ದೊಡ್ಡ ಸ್ಟಾರ್ಲ ಬ್ಲೈಂಡ್ ಪಾತ್ರದಲ್ಲಿ ಮಾಡಿದ್ದಾರೆ. ಆ ಪಾತ್ರನ ನಮ್ಮ ನಂಜುನಣ್ಣವರು ತುಂಬ ಅಚ್ಚುಕಟ್ಟಾಗಿ ಮಾಡಿ ಅದೇ ರೀತಿ ಅವ್ರನ್ನ ಯಾವ ರೀತಿ ಬೆಳೆಸಿದ್ರು ಅದೇ ರೀತಿ ನಮ್ಮ ಬ್ರದರ್ನ ಬೆಳೆಸಿದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಬಡತನ ಬಂದು ಇವತ್ತು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಖುಷಿ ಅಲ್ವಾ? ನಮ್ಮ ಮಳವಳ್ಳಿ ಅಂದರೆ ಮಂಡ್ಯದವ್ರಿಗೆಲ್ಲ ಖುಷಿ, ಮಳವಳ್ಳಿ ಜನತೆ ಅಷ್ಟು ಖುಷಿಯಾಗಿ ಅಷ್ಟು ಪ್ರೀತಿಯಿಂದ ಇವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಅವರು ಸಿನಿಮಾ ರಂಗದಲ್ಲಿ, ಚಿತ್ರರಂಗದಲ್ಲಿ ಮುಂದೆ ಬರಬೇಕು ಅಂತ ನಮ್ಮ ಮಳವಳ್ಳಿ ಜನತೆ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ಸಿನಿಮಾ ಅಂತೂ ನೋಡ್ಬೋದು ತುಂಬ ಅದ್ಭುತವಾಗಿದೆ. ಬಂದು ನಮ್ಮ ಕನ್ನಡ ಸಿನಿಮಾ ಇಂಥ ಹೊಸಬ್ರ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಒಂದು ಮನವಿ ಮಾಡ್ಕೊತೀನಿ. ಇದು ಮೂವಿ ನೋಡಿ ತುಂಬ ಖುಷಿಯಾಯಿತು. ಇದನ್ನೆಲ್ಲ ಫ್ಯಾಮಿಲಿ ಸಮೇತ ನೋಡಬೇಕು, ಕನ್ನಡ ನಟರಿಗೆ ಎಲ್ಲ ಪ್ರೋತ್ಸಾಹಿಸ್ಬೇಕು, ಹೊಸಬ್ರು ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಕೇಳ್ಪಟ್ಟೆ ಮಳವಳ್ಳಿ ಅಣ್ಣ ಇದು ನಂಜುಂಡಣ್ಣ ಅಂತ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಖುಷಿಯಾಯಿತು ಬೆಂಗಳೂರಿಂದ ಬಂದು ಮಂಡ್ಯದಲ್ಲಿ ಮಳವಳ್ಳಿಲಿ ನೋಡ್ತಾ ಇರೋದು. ಇದೇ ಥರ ಅಂದರೆ ಇವಾಗ ಯುವಕರಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ಮಾರಿಗುಡ್ಡದ ಗಡ್ಡಧಾರಿಗಳು ಅಲ್ಲ, ಇದು ಒಂಥರ ಕಾಡುಗುಡ್ಡದ ಅಡ್ಡಧಾರಿಗಳು. ಇದು ಹೇಳ್ತೀನಿ, ಯಾಕೆ ಹೇಳ್ತೀನಿ ಅಂದರೆ ಈ ಮೂವಿನ ಸ್ಫೂರ್ತಿಯಾಗಿ ತೊಗೊಳ್ಳಿ, ಪೂರ್ತಿಯಾಗಿ ತೊಗೊಬಿಡಿ. ಯಾಕೆ ಅಂದರೆ ಇದು ಅಟ್ಟಹಾಸ ವಿಕೃತ ನೀವೆಲ್ಲ ನೋಡ್ತೀರಾ, ವೈಲೆನ್ಸ್ ಎಲ್ಲ ಎಷ್ಟೊಂದು ಇದೆಲ್ಲ ಮಾಡ್ತಾರೆ ಅಂತ. ಸೊ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದೊಂದೇ ಎಲ್ಲ ಕೂತು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ಎಲ್ರಿಗೂ ಒಳ್ಳೆಯದಾಗಲಿ. ಸೂರ್ಯಣ್ಣ ಅದ್ಭುತವಾಗಿ ನಟಿಸಿದ್ದಾರೆ, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ವೈಲೆನ್ಸ್ ಇದ್ರು ಒಂದೇ ಒಂದ್ಸಲ ಒಂದೇ ಒಂದು ನಮ್ಮ ನಂಜುಂಡಣ್ಣ ಒಂದು ಸಾಂಗ್ ಬತ್ತಿದಂಗೆ ಥಿಯೇಟರ್ ನಿಶಬ್ದ ಆಗುತ್ತೆ. ಅದೊಂದು ಸೀನ್ಗೋಸ್ಕರ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ. ನಂಜುಂಡಾರ್ ಅವರಿಗೆ ಆಲ್ ದ ಬೆಸ್ಟ್ ನಾವು ತಿಳಿಸ್ತಾ ಇದ್ದೀವಿ. ಅವರು ಕೂಡ ಆದಷ್ಟು ಬೇಗ ಹೀರೋ ಆಗಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ. ಎಸ್ ಗಾಯ್ಸ್, ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಬಾಸ್.